ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಎಂಬಿ ಹಿಸ್ಟ್ರಿ ಯೂಟ್ಯೂಬ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತ. ಪ್ರಥಮ ಬಾರಿಗೆ ನೀವು ನನ್ನ ಎಂಬಿ ಹಿಸ್ಟ್ರಿ ಯೂಟ್ಯೂಬ್ ಕ್ಲಾಸಸ್ಸನ್ನು ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನಿಗಾಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅಧ್ಯಾಯ 5.4, ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯು ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವಪೂರ್ಣ ಘಟನೆ ಎಂದು ಪರಿಗಣಿಸಲಾಗಿದೆ. ಈ ಸಾಮ್ರಾಜ್ಯವು ಉನ್ನತ ವ್ಯವಸ್ಥೆಯಲ್ಲಿದ್ದಾಗ ಇಡೀ ದಕ್ಷಿಣ ಭಾರತವನ್ನು ಆಳಿತು. ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆಯಾದ ಈ ಸಾಮ್ರಾಜ್ಯವು ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಣೆ ಮಾಡುವುದಲ್ಲದೆ ಅದರ ಬೆಳವಣಿಗೆಗೂ ಕೂಡ ಕಾರಣವಾಯಿತು. ತುಂಗಭದ್ರಾ ತೀರದ ಹಂಪಿ ಅಥವಾ ವಿಜಯನಗರ ಈ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಂಪಿ ಎಂಬ ಪದವು ಪಂಪಾಂಬಿಕಾ ದೇವತೆಯ ಹೆಸರಿನಿಂದ ಬಂದಿದೆ. ಇಂದು ಹಂಪಿಯು ವಿಜಯನಗರ ಎಂಬ ಹೊಸ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಕಂಡುಬರುವ ಪ್ರದೇಶವಾಗಿದೆ. ಶ್ರೀ ವಿರೂಪಾಕ್ಷ ವಿಜಯನಗರದ ಅರಸರ ಕುಲದೇವರು ಮತ್ತು ರಾಜ್ಯಮುದ್ರಿಕೆ ಆಗಿತ್ತು. ವರಹ ಇವರ ರಾಜ್ಯ ಲಾಂಛನವಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ. ಸಂಗಮ ಸಹೋದರರಾದ ಹರಿಹರ ಮತ್ತು ಬುಕ್ಕ, ಕಂಪನ್ನ, ಮಾರಪ್ಪ ಮತ್ತು ಮುದ್ದಪ್ಪ ಎಂಬ 5 ಸಹೋದರರು ಈ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರಮುಖ ಪಾತ್ರರಾಗಿದ್ದಾರೆ. ಇದರಲ್ಲಿ ಮೊದಲನೆಯದಾಗಿ ಕಂಡುಬರುವ ಹರಿಹರ ಮತ್ತು ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಹಂಪಿಗೆ ಸಮೀಪದಲ್ಲಿ ಕಂಡುಬರುವ ಆನೆಗೊಂದಿ ರಾಜ್ಯ ಸ್ಥಾಪನೆ ಆದ ಸಂದರ್ಭದಲ್ಲಿ ಇವರ ಪ್ರಾರಂಭಿಕವಾಗಿರ್ತಕ್ಕಂಥ ರಾಜಧಾನಿಯಾಗಿತ್ತು. ಈ ವಿಜಯನಗರ ಸಾಮ್ರಾಜ್ಯದ ಅರಸರ ಮೂಲದ ಬಗ್ಗೆ ನಾವು ಗಮನಿಸಿದಾಗ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಹರಿಹರ ಮತ್ತು ಬುಕ್ಕರಾಯ ಎಂಬ ಬಗ್ಗೆ ಯಾವ ಸಂದೇಹವೂ ಇಲ್ಲ. ಆದರೆ ಅವರ ಮೂಲ ಸ್ಥಳ ಯಾವುದು ಎಂಬ ಬಗ್ಗೆ ವಿದ್ವಾಂಸರಲ್ಲಿ ವಿವಾದಗಳಿವೆ. ಒಂದು ಸಿದ್ಧಾಂತದ ಪ್ರಕಾರ ಆಂಧ್ರದ ವಾರಂಗಲ್ಲಿನ ಕಾಕತೀಯ ದೊರೆ ಪ್ರತಾಪರುದ್ರನ ಆಶ್ರಯದಲ್ಲಿ ಹರಿಹರ ಮತ್ತು ಬುಕ್ಕರಾಯ ಅಧಿಕಾರಿಗಳಾಗಿದ್ದರು. ದೆಹಲಿಯ ಸುಲ್ತಾನ್ ಮೊಹಮ್ಮದ್ ಬಿನ್ ತುಗ್ಲಕನ ವಿರುದ್ಧ ಬಂಡೆದ್ದು ಈ ಸಹೋದರರು ಹಂಪಿ ಪ್ರದೇಶದಲ್ಲಿ ರಾಜ್ಯ ಸ್ಥಾಪನೆ ಮಾಡಿದರು. ಇನ್ನೊಂದು ಸಿದ್ಧಾಂತದ ಪ್ರಕಾರ ಹರಿಹರ ಮತ್ತು ಬುಕ್ಕರಾಯ ಹೊಯ್ಸಳ ಮುಮ್ಮಡಿ ವೀರಬಲ್ಲಾಳನ ಅಧೀನದಲ್ಲಿ ಹಂಪಿ ಪ್ರದೇಶದಲ್ಲಿ ಅಧಿಕಾರಿಗಳಾಗಿದ್ದರು. ಮತ್ತೊಂದು ಸಿದ್ಧಾಂತದ ಪ್ರಕಾರ ಸಂಗಮನು ಕಂಪಲಿಯ ಸಮೀಪದ ಕುಮ್ಮಟ ದುರ್ಗದ ಧೈರ್ಯಶಾಲಿ ಆಡಳಿತಗಾರನಾಗಿದ್ದ ಕುಮಾರರಾಮನ ಸಂಬಂಧಿಕನಾಗಿದ್ದನು ಅನ್ನುವ ಒಂದು ವಿಚಾರವನ್ನು ಕೂಡ ಇಲ್ಲಿ ಗಮನಿಸಬಹುದು. ಅವನ ಮಕ್ಕಳಾದ ಹರಿಹರ ಮತ್ತು ಬುಕ್ಕರಾಯ ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು ಎನ್ನುವ ಒಂದು ವಿಚಾರವೂ ಕೂಡ ಇಲ್ಲಿ ಗಮನಿಸಬೇಕು. ಹೀಗೆ ವಿಜಯನಗರದ ಮೂಲದ ಬಗ್ಗೆ ಸ್ಪಷ್ಟ ಅಭಿಪ್ರಾಯಗಳಿಲ್ಲ. ಇನ್ನು ಇವರ ರಾಜಕೀಯ ವಿಚಾರವನ್ನು ಗಮನಿಸಿದಾಗ, ವಿಜಯನಗರ ಸಾಮ್ರಾಜ್ಯವನ್ನು ಸುಮಾರು 4 ರಾಜ್ಯಮನೆತನಗಳು ಒಂದರ ನಂತರ ಇನ್ನೊಂದು ರಾಜ್ಯಮನೆತನಗಳು ಆಳಿದವು. ಅವುಗಳಲ್ಲಿ ಮೊದಲನೆಯದಾಗಿ ಕಂಡುಬರುವುದು ಸಂಗಮ ವಂಶ. ಈ ವಂಶವು 1336ರಿಂದ 1485ರವರೆಗೆ ಆಳ್ವಿಕೆಯನ್ನು ಮಾಡಿತು. ಎರಡನೆಯದಾಗಿ ಸಾಳ್ವ ವಂಶ. ಈ ವಂಶವು 1485ರಿಂದ 1505ರವರೆಗೆ ಆಳ್ವಿಕೆಯನ್ನು ಮಾಡಿತು. ಮೂರನೆಯದಾಗಿ ತುಳುವ ಮನೆತನ. ಈ ಮನೆತನವು 1505ರಿಂದ 1570ರವರೆಗೆ ಆಳ್ವಿಕೆಯನ್ನು ಮಾಡಿತು. ಇನ್ನು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಕೊನೆಯ ರಾಜ್ಯ ಮನೆತನವೇ ಅರವಿಡು ಮನೆತನ. ಈ ಮನೆತನವು 1571ರಿಂದ 1646ರವರೆಗೆ ಆಳ್ವಿಕೆಯನ್ನು ನಡೆಸಿತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಮುಖ ಅರಸನೆಂದರೆ ಕೃಷ್ಣದೇವರಾಯ. ಈತ ತುಳು ಮನೆತನದ ಶ್ರೇಷ್ಠ ಅರಸನೆನಿಸಿಕೊಂಡಿರ್ತಕ್ಕಂಥ ಕೃಷ್ಣದೇವರಾಯ 1509ರಿಂದ 1529ರವರೆಗೆ ರಾಜ್ಯಭಾರವನ್ನು ಮಾಡಿದನು. ದಕ್ಷಿಣ ಭಾರತವನ್ನು ಆಳಿದ ಸರ್ವಶ್ರೇಷ್ಠ ಸಾಮ್ರಾಟರಲ್ಲಿ ಕೃಷ್ಣದೇವರಾಯನು ಒಬ್ಬನು. ಇವನು ತುಳು ವಂಶದ ನರಸನಾಯಕ ಹಾಗೂ ನಾಗಲಾಂಬಿಕೆಯರ ಪುತ್ರ. ಇವನು ಸಾಮಾನ್ಯ ಶಕ 1509ರ ಕೃಷ್ಣ ಜನ್ಮಾಷ್ಟಮಿಯಂದು ಸಿಂಹಾಸನವನ್ನು ಅಲಂಕರಿಸಿದನು.
ತಿಮ್ಮರಸನು ಇವನ ಪ್ರಧಾನಮಂತ್ರಿಯಾಗಿದ್ದು ಕೃಷ್ಣದೇವರಾಯ ಅವನನ್ನ ಅಪ್ಪಾಜಿ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದನು. ಕೃಷ್ಣದೇವರಾಯನ ಸೈನಿಕ ಸಾಧನೆಗಳು. 1510 ಯುದ್ಧ. ಬಿಜಾಪುರದ ಸುಲ್ತಾನ್ ಯೂಸುಫ್ ಆದಿಲ್ ಶಾ ಹಾಗೂ ಬೀದರ್ ಸುಲ್ತಾನ್ ಮೊಹಮ್ಮದ್ ಶಾ ವಿಜಯನಗರದ ಮೇಲೆ ಆಕ್ರಮಣ ಮಾಡಿದರು. 1510 ನಡೆದ ಈ ಯುದ್ಧದಲ್ಲಿ ಕೃಷ್ಣದೇವರಾಯನು ವೈರಿಗಳ ಆಕ್ರಮಣವನ್ನು ಹಿಮ್ಮೆಟ್ಟಿಸಿದನು. ಈ ಯುದ್ಧದಲ್ಲಿ ಯೂಸುಫ್ ಆದಿಲ್ ಶಾ ತನ್ನ ಪ್ರಾಣ ಕಳೆದುಕೊಂಡನು. ನಂತರ ಕೃಷ್ಣದೇವರಾಯ ರಾಯಚೂರು ಕೋಟೆಯೊಂದಿಗೆ ಕೃಷ್ಣ ತುಂಗಭದ್ರಾ ದೋ ಪ್ರದೇಶಗಳನ್ನು ಕೂಡ ಆಕ್ರಮಿಸಿಕೊಂಡನು. ಈತನ ಎರಡನೆಯ ದಾಳಿ ಉಮ್ಮತ್ತೂರಿನ ಮುತ್ತಿಗೆ. 1513 ಉಮ್ಮತ್ತೂರಿನ ನಾಯಕ ಗಂಗರಾಜನು ವಿಜಯನಗರದ ವಿರುದ್ಧ ಬಂಡಾಯವೆದ್ದನು. ಕೃಷ್ಣದೇವರಾಯನು ಪೇನುಕೊಂಡವನ್ನು ಗೆದ್ದು ಉಮ್ಮತ್ತೂರು ಕೋಟೆಗೆ ಮುತ್ತಿಗೆ ಹಾಕಿದನು. ಈ ಬಂಡಾಯವನ್ನು ಹತ್ತಿಕ್ಕಿ ಶಿವನ ಸಮುದ್ರ ಹಾಗೂ ಶ್ರೀರಂಗಪಟ್ಟಣ ಕೋಟೆಗಳನ್ನು ವಶಪಡಿಸಿಕೊಂಡನು ಕೃಷ್ಣದೇವರಾಯ. ಕೃಷ್ಣದೇವರಾಯನ ಮೂರನೆಯ ದಾಳಿ ಕಳಿಂಗದ ಮೇಲೆ ದಿಗ್ವಿಜಯವನ್ನು ಕೈಗೊಳ್ಳುತ್ತಾನೆ ಕೃಷ್ಣದೇವರಾಯ. 1513 1518 ಒರಿಸ್ಸಾದ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಲು ಕೃಷ್ಣದೇವರಾಯನು ಕಳಿಂಗದ ಮೇಲೆ ದಂಡಯಾತ್ರೆಯನ್ನು ಆರಂಭಿಸಿದನು. ಈ ದಿಗ್ವಿಜಯ 5 ಹಂತಗಳಲ್ಲಿ ಜರುಗಿತು. ಮೊದಲನೆಯದಾಗಿ ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಂಡನು. ನಂತರ ಅವನು ತನ್ನ ರಾಣಿಯರಾದ ತಿರುಮಲಾಂಬ ಹಾಗೂ ಚಿನ್ನಲಾಂಬರೊಂದಿಗೆ ತಿರುಪತಿಗೆ ಪ್ರಯಾಣಿಸಿ ಶ್ರೀ ವೆಂಕಟೇಶ್ವರನ ಆರಾಧನೆ ಮಾಡಿದನು. ಉದಯಗಿರಿಯಿಂದ ತಂದ ಬಾಲಕೃಷ್ಣನ ಮೂರ್ತಿಯನ್ನು ಹಂಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಭವ್ಯವಾದ ದೇವಾಲಯವೊಂದನ್ನು ನಿರ್ಮಿಸಿದನು. ಎರಡನೆಯ ಹಂತದಲ್ಲಿ ಕೊಂಡವೀಡು ಕೋಟೆಗೆ ಮುತ್ತಿಗೆ ಹಾಕಿ ಪ್ರತಾಪರುದ್ರನ ಬೆಂಬಲಿಗರಾದ ರೆಡ್ಡಿಗಳನ್ನು ಸೋಲಿಸಿದನು. ಇದರಿಂದ ಕೃಷ್ಣಾ ತೀರದ ಆಂಧ್ರದ ಭಾಗವು ಕೃಷ್ಣದೇವರಾಯನ ವಶಕ್ಕೆ ಬಂದಿತು. ಈ ಪ್ರದೇಶದ ಆಡಳಿತವನ್ನು ಸಾಳುವ ತಿಮ್ಮರಸನಿಗೆ ವಹಿಸಲಾಯಿತು. ಮೂರನೆಯ ಹಂತದಲ್ಲಿ ವಿಜಯವಾಡ ಹಾಗೂ ಕೊಂಡಪಲ್ಲಿ ದುರ್ಗಗಳನ್ನು ಕೃಷ್ಣದೇವರಾಯನು ವಶಪಡಿಸಿಕೊಂಡನು. ಕೃಷ್ಣದೇವರಾಯನಿಗೆ ಮುಖಾಮುಖಿ ಎದುರಾದ ಗಜಪತಿ ರಾಯನು ಯುದ್ಧ ಭೂಮಿಯಿಂದ ಪಲಾಯನ ಮಾಡಬೇಕಾಯಿತು. ಇನ್ನು ನಾಲ್ಕನೇ ಹಂತದಲ್ಲಿ ತೆಲಂಗಾಣದ ಪ್ರದೇಶದಲ್ಲಿ ರಾಯನು ಅನಂತಗಿರಿ, ಕನಕಗಿರಿ, ದೇವರಕೊಂಡ ಹಾಗೂ ಇತರ ಕೋಟೆಗಳನ್ನು ವಶಪಡಿಸಿಕೊಂಡನು. ಈ ವಿಜಯದ ಸಂಕೇತಿಕವಾಗಿ ಪೋತನೂರು ಎಂಬಲ್ಲಿ ವಿಜಯ ಸ್ತಂಭವನ್ನು ಕೂಡ ನಿರ್ಮಿಸಿದನು. ಇನ್ನು ಕೊನೆಯದಾಗಿ ಐದನೆಯ ಹಂತದಲ್ಲಿ ಪ್ರತಾಪರುದ್ರನ ರಾಜಧಾನಿ ಕಟಕಗೆ ಮುತ್ತಿಗೆ ಹಾಕಿದನು. ಆಗ ಪ್ರತಾಪರುದ್ರನು ಶಾಂತಿ ಸಂಧಾನಕ್ಕೆ ಬಂದನು. ಕೃಷ್ಣಾ ತೀರದ ಉತ್ತರದ ಭಾಗಗಳನ್ನು ಮರಳಿ ಕೊಟ್ಟು ರಾಯನು ಅವನ ಮಗಳು ಜಗನ್ಮೋಹಿನಿಯನ್ನ ವಿವಾಹವಾದನು. ರಾಯಚೂರಿನ ಯುದ್ಧ. ಇದು 1520 ನಡೆದ ಒಂದು ಪ್ರಮುಖ ಯುದ್ಧವಾಗಿದೆ. ಕೃಷ್ಣದೇವರಾಯನು ಕಳಿಂಗ ಯುದ್ಧದಲ್ಲಿ ತೊಡಗಿದ್ದಾಗ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾಹನು ರಾಯಚೂರು ಕೋಟೆಯನ್ನು ಮರಳಿ ವಶಕ್ಕೆ ಪಡೆದನು. ಇದರಿಂದ ಕೃಷ್ಣದೇವರಾಯನು 1520 ಯುದ್ಧವನ್ನು ಮಾಡಿ ರಾಯಚೂರು ಕೋಟೆಯನ್ನು ಮರಳಿ ವಶಪಡಿಸಿಕೊಂಡನು. ಈ ಯುದ್ಧದಲ್ಲಿ ಕೋವಿದಾರಿ ಪೋರ್ಚುಗೀಸರು ವಿಜಯನಗರಕ್ಕೆ ಸಹಾಯ ಮಾಡಿದರು. ಈ ಸಹಾಯದಿಂದ ಸಂತೃಪ್ತಗೊಂಡ ಕೃಷ್ಣದೇವರಾಯನು ವಿಜಯನಗರದ ಸೈನ್ಯಕ್ಕೆ ಪರ್ಷಿಯಾದ ಕುದುರೆಗಳನ್ನು ಪೂರೈಸುವ ಏಕಸ್ವಾಮ್ಯದ ವ್ಯಾಪಾರವನ್ನು ಪೋರ್ಚುಗೀಸರಿಗೆ ಮಂಜೂರು ಮಾಡಿದನು. ಕೃಷ್ಣದೇವರಾಯನು ಬಿಜಾಪುರದವರೆಗೆ ಹೋದನು. ಇಲ್ಲಿಂದ ಗುಲ್ಬರ್ಗಕ್ಕೆ ಹೋಗಿ ಅಮೀರ್ ಭರೀದನನ್ನು ಸೋಲಿಸಿದನು. ನಂತರ ಬೀದರಿಗೆ ಹೋಗಿ ಸೆರೆಮನೆ ವಾಸದಲ್ಲಿದ್ದ ಬಹಮನಿ ಸುಲ್ತಾನನನ್ನು ಬಿಡುಗಡೆ ಮಾಡಿ ಸಿಂಹಾಸನಕ್ಕೆ ತಂದನು. ಇದರಿಂದಾಗಿ ಕೃಷ್ಣದೇವರಾಯನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಕೂಡ ಹೊಂದಿದನು. ಶಿಲೋನಿನಲ್ಲಿ ಶಾಂತಿ. ದ್ವೀಪ ರಾಷ್ಟ್ರವಾದ ಸಿಲೋನ್ ಅಂದರೆ ಇವತ್ತಿನ ಶ್ರೀಲಂಕಾದಲ್ಲಿ ರಾಜಕೀಯ ಅಸ್ಥಿರತೆ ತಲೆದೋರಿತ್ತು. ಅಲ್ಲಿನ ರಾಜನಾದ ವಿಜಯಬಾಹುವಿನ ವಿರುದ್ಧ ದಂಗೆಗಳು ತಲೆದೋರಿದ್ದವು. ಕೃಷ್ಣದೇವರಾಯನು ಅಲ್ಲಿನ ರಾಜಕೀಯದಲ್ಲಿ ಮಧ್ಯಪ್ರವೇಶ ಮಾಡಿ ಶಾಂತಿ ಸ್ಥಾಪನೆ ಮಾಡಿದನು. ವಿಜಯಬಾಹುವಿನ ಮಗ ಭುವನೈಕ್ಯ ಬಾಹುವನ್ನು ಸಿಲೋನಿನ ಮುಂದಿನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿದನು. ಕೃಷ್ಣದೇವರಾಯನ ಕೊನೆಯ ದಿನಗಳು. ಕೃಷ್ಣದೇವರಾಯನ ಕೊನೆಯ ದಿನಗಳು ದುಃಖದಿಂದ ಕೂಡಿದ್ದವು. 1524 ಅವನ ಏಕಮಾತ್ರ ಪುತ್ರ ತಿರುಮಲನು ಸಂಶಯಾಸ್ಪದ ರೀತಿಯಲ್ಲಿ ತೀರಿಕೊಂಡನು.
ಈ ಘಟನೆಯಿಂದ ಮನನೊಂದ ರಾಜನು 1529 ರಲ್ಲಿ ಮರಣ ಹೊಂದಿದನು. ಕೃಷ್ಣದೇವರಾಯನು ವಿಜಯನಗರದ ಶ್ರೇಷ್ಠ ದೊರೆಯಾಗಿದ್ದನು. ಇವನು ಸ್ವತಃ ಕವಿಯಾಗಿದ್ದು ಅಮುಕ್ತ ಮೌಲ್ಯದ ಜಾಂಬವತಿ ಕಲ್ಯಾಣಂ ಹಾಗೂ ಉಷಾಪರಿಣಿಯಂ ಎಂಬ ಕೃತಿಗಳನ್ನು ರಚನೆ ಮಾಡಿದನು. ಇವನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು ಎಂಬ 8 ಕವಿಗಳಿದ್ದರು. ಸಿಂಹಾಸನಕ್ಕೆ ಬಂದ ಕ್ಷಣದಿಂದಲೇ ವಿವಾಹ ಸುಂಕವನ್ನು ರದ್ದುಪಡಿಸಿದನು. ಇವನು ತಿರುಪತಿ ವೆಂಕಟೇಶ್ವರನ ಪರಮ ಭಕ್ತನಾಗಿದ್ದನು. ತನ್ನ ತಾಯಿ ನಾಗಲಾದೇವಿ ಸ್ಮರಣಾರ್ಥಕವಾಗಿ ನಾಗಲಾಪುರ ಎಂಬ ಹೊಸ ನಗರವನ್ನು ನಿರ್ಮಿಸಿದನು. ಅದೇ ಇಂದಿನ ಹೊಸಪೇಟೆ ನಗರವಾಗಿದೆ. ವ್ಯಾಸತೀರ್ಥ ಎಂಬ ಪಂಡಿತರನ್ನ ಸಿಂಹಾಸನದ ಮೇಲೆ ಕುಳ್ಳರಿಸಿ ಗೌರವಿಸಿದನು. ಹಂಪಿಯಲ್ಲಿ ಪುರಂದರ ಮಂಟಪವನ್ನು ಕೂಡ ನಿರ್ಮಿಸಿದನು. ಕವಿ ಅಲ್ಲಸಾನಿ ಪೆದ್ದನನ್ನು ಪಟ್ಟದ ಆನೆಯ ಮೇಲೆ ಕುಳ್ಳರಿಸಿ ಗೌರವಿಸಿದನು. ಕೃಷ್ಣದೇವರಾಯನು ಕುಡಿಯುವ ನೀರು ಹಾಗೂ ನೀರಾವರಿಗಾಗಿ ಹಲವಾರು ಕೆರೆಗಳನ್ನು ನಿರ್ಮಿಸಿದನು. ಅವು ಇಂದಿಗೂ ರೈತರ ಬಳಕೆಗೆ ಯೋಗ್ಯವಾಗಿವೆ. ಹಂಪಿಯ ಜನತೆಗಾಗಿ ಬೃಹತ್ತಾಕಾರದ ಜಲಾಶಯವನ್ನು ನಿರ್ಮಿಸಿ ಕಾಲುವೆಗಳ ಮೂಲಕ ನೀರು ರಾಜಧಾನಿಯಲ್ಲಿ ಹರಿಯುವಂತೆ ಮಾಡಿದನು. ರಾಜನು ಸ್ವತಃ ಕಲಾಕಾರನಾಗಿದ್ದನು ಮತ್ತು ಇತರರಿಗೆ ಸ್ಫೂರ್ತಿ ನೀಡುತ್ತಿದ್ದನು. ಇದಕ್ಕೆ ನಿದರ್ಶನವೆಂದರೆ ವಿರೂಪಾಕ್ಷ ಸ್ವಾಮಿಯ ಚೈತ್ರೋತ್ಸವದ ಸಮಯದಲ್ಲಿ ತಾನೇ ಬರೆದ ನಾಟಕ ಜಾಂಬವತಿ ಕಲ್ಯಾಣಂದಲ್ಲಿ ಕೃಷ್ಣನ ಪಾತ್ರ ಮಾಡಿ ಪ್ರದರ್ಶನ ನೀಡುವ ಮೂಲಕ ಜನರ ಮೆಚ್ಚುಗೆಯನ್ನು ಪಡೆದನು. ಇವನಿಗೆ ಕನ್ನಡ ರಾಜ ರಮಾರಮಣ, ಕವಿ ಪುಂಗವ, ಕರ್ನಾಟಕ ಆಂಧ್ರ ಭೋಜ, ಇವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಇನ್ನಿತರ ಹಲವಾರು ಬಿರುದುಗಳನ್ನು ಹೊಂದಿದ್ದನು. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕೃಷ್ಣದೇವರಾಯನ ಜೀವನ ಹಾಗೂ ಆತನ ಸೈನಿಕ ಸಾಧನೆಗಳನ್ನು ತಿಳಿಸುವ ಮಾಹಿತಿಯಾಗಿದೆ. ಧನ್ಯವಾದಗಳು.